ಶಕ್ತನಾಗಿರುವ ಜಗದೊಡೆಯ ಲಿಂಗದೇವನನ್ನ ಮನದಲ್ಲಿ ನೆನೆದು ಮಂತ್ರಪುರುಷ ಮಹಾಮಾನವತ್ವವಾದಿ ವಿಶ್ವಗುರು ಬಸವಣ್ಣನವರನ್ನ ಮನದಲ್ಲಿ ಪ್ರಾರ್ಥಿಸಿ ಎಲ್ಲ ಆದಿಶರಣರನ್ನ ಮನದಲ್ಲಿ ನೆನೆದು ಪರಮಪೂಜ್ಯ ಮಹಾಜಗದ್ಗುರು ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರನ್ನ ಮನದಲ್ಲಿ ನೆನೆದು ಪರಮಪೂಜ್ಯ ಮಹಾಜಗದ್ಗುರು ಎನ್ನ ದೀಕ್ಷಗುರುಗಳು ಆಗಿ ಲಿಂಗೈಕ್ಯ ಆಗಿರ್ತಕ್ಕಂಥ ಮಾತೆ ಮಹಾದೇವ ತಾಯಿಯವ್ರನ್ನ ಮನದಲ್ಲಿ ನೆನೆದು ಗಂಗಾ ಮಾತಾಜಿಯವರನ್ನ ಮನದಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತು ನೆನಪಿನಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಿನ್ನೆಗೆ ನಾವು ಪಂಚಾಚಾರಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ವೃತ್ಯಾಚಾರವನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ಅದರಲ್ಲಿ ಮುಖ್ಯವಾಗಿ ಈ ಎಲ್ಲ ಆಚಾರಗಳನ್ನು ಕೊಟ್ಟಿರ್ತಕ್ಕಂಥ ಈ ಆಚಾರಕ್ಕೆ ಒಂದು ಬ್ಲೂ ಪ್ರಿಂಟ್ ನೀಲ ನಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಫ್ರೇಮ್ ವರ್ಕರ್ ನಾವು ಅವ್ರನ್ನ ನೆನೆಸಲೇಬೇಕು. ಒಂದು ಫೋಟೋ ರೆಡಿ ಮಾಡಿಕೊಟ್ಟವ್ರು ಅಂದರೆ ಫೋಟೋ ರೆಡಿ ಮಾಡಿಕೊಟ್ಟವ್ರನ್ನ ನಾವು ಸ್ಮರಿಸ್ಬೇಕು. ಹಾಗೆ ನಾವು ಈ ಆಚಾರಗಳನ್ನು ಕೊಟ್ಟು ನಮಗೆ ಧರ್ಮದಲ್ಲಿ ನಿಷ್ಠೆಯಿಂದ ತತ್ವವನ್ನು ಪಾಲನೆ ಮಾಡಿಕೊಂಡು ನಮ್ಮ ಜೀವನ ಸಾರ್ಥಕತೆ ಮಾಡಿಕೊಳ್ಳಿಕ್ಕೆ ನಮಗೆ ಪ್ರೇರೇಪಣೆ ಮಾಡಿರ್ತಕ್ಕಂಥ ಗುರು ಬಸವಣ್ಣನವರನ್ನ ಒಂದು ಆಚಾರ ದೃಷ್ಟಿಯಿಂದ ನಾವು ಸ್ಮರಣೆ ಮಾಡಬೇಕು ಅಂತೇಳಿ ಪರಮಪೂಜ್ಯ ಮಾತಾಜಿಯವರು ಬಸವಾಚಾರ ಅಂತ ಇಟ್ಟಿದ್ದಾರೆ. ಏನು ಬಸವಾಚಾರ? ಯಾಕೆ ಮಾತಾಜಿಯವರು ಈ ಆಚಾರವನ್ನು ಇಡ್ತಾರೆ? ಅದಕ್ಕಾಗಿ ಮಾತಾಜಿಯವರು ಲಿಂಗಾಯತ ಧರ್ಮದ ಪುನರುತ್ಥಾನಕರು ಅಂತ ಕರಿತೀವಿ ನಾವು. ಒಂದು ಧರ್ಮವನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಆ ಧರ್ಮದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇಟ್ಟು ನಾವು ಗೌರವಿಸ್ಬೇಕು. ಆ ಗೌರವ ನಾವು ಕೊಡಲಿಲ್ಲ ಅಂತಂದರೆ, ಆ ಧರ್ಮದ ಗುರುಗಳಿಗೆ ಆ ಗೌರವ ಅಸ್ತಿತ್ವ ಆ ಧರ್ಮದಲ್ಲಿ ಇಲ್ಲ ಅಂದರೆ ಆ ಧರ್ಮ ಉಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಬಸವ ಆತ್ಮ ಅಂತ ಕರೆಸ್ಕೊಂಡ್ರು ಮಾತಾಜಿ. ನೋಡಿ, ಈಗ ಬೌದ್ಧ ಧರ್ಮ ಅಂದ ತಕ್ಷಣ ನಮಗೆ ನೆನಪಾಗದೆ ಯಾರ್ದು? ಬೌದ್ಧ. ಜೈನ ಧರ್ಮ ಅಂದ್ರೆ ನೆನಪಾಗಿದ ತಕ್ಷಣ ಯಾರ್ದು ನೆನಪಾಗುತ್ತೆ? ಮಹಾವೀರ. ಸಿಖ್ ಅಂದ ತಕ್ಷಣ ನಮ್ಗೆ ಯಾರು ನೆನಪಾಗ್ತಾರೆ? ಗುರುನಾನಕ್. ಹಾಗೆ ಕ್ರಿಶ್ಚಿಯನ್ ಧರ್ಮ ಅಂದ ತಕ್ಷಣ ನಮಗೆ ನೆನಪಾಗೋದು ಯೇಸು. ಹಾಗೆ ಇಸ್ಲಾಂ ಅಂದ್ರೆ ನೆನಪಾಗೋದು ನಮಗೆ ಮೊಹಮ್ಮದ್ ಪೈಗಂಬರ್. ಹಾಗೆ ಲಿಂಗಾಯತ ಅಂದ ತಕ್ಷಣ ನಮಗೆ ನೆನಪಾಗೋದು ಯಾರು? ಬಸವಣ್ಣನವರು. ಬಸವಣ್ಣ ಅಂತ ಬಸವಣ್ಣನವರು, ವಿಶ್ವಗುರು ಬಸವಣ್ಣವರು ಅಂತ. ಅಂದ್ರೆ ಒಂದೊಂದು ಧರ್ಮವನ್ನ ಸಂಸ್ಥಾಪಿಸಿ ಕೊಟ್ಟಿರತಕ್ಕಂಥ ಒಂದು ಹೆಸರು ಅಜರಾಮರ. ಅವರಿಲ್ಲ ಅಂದ್ರೆ ಆ ಧರ್ಮ ಇಲ್ಲ, ಅಸ್ತಿತ್ವ ಉಳಿಯೋದಿಲ್ಲ. ಹಾಗಾಗಿ ಬೌದ್ಧರು ಆ ಧರ್ಮ ಉಳಿಸಬೇಕಂತ ಏನು ಮಾಡಿದ್ರು ಅಂದರೆ, ಎಲ್ಲೆಡೆ ಯಥೇಚ್ಛವಾಗಿ ಯಾವಾಗ ಭಾರತ ದೇಶದಲ್ಲಿ ಬೌದ್ಧ ಧರ್ಮಕ್ಕೆ ಅಸ್ತಿತ್ವ ಇರಲಿಲ್ಲ ಸಿಗಲಿಲ್ವೋ, ಅವಾಗ ಹೊರದೇಶಕ್ಕೆ ಹೋಗ್ಬಿಡ್ತದು. ಚೀನಾ ಆ ಕಡೆ ಎಲ್ಲ ಬೇರೆ 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 ದೇಶಕ್ಕೆ, ಮ್ಯಾನ್ಮಾರ್, ಥೈಲ್ಯಾಂಡ್ ಆ ಕಡೆ ಎಲ್ಲ ಹೋಗ್ಬಿಡ್ತು. ಅಲ್ಲಿ ಹೋದಾಗ ಅವರು ಅನುಯಾಯಿಗಳು ಏನು ಮಾಡಿದರು ಅಂದ್ರೆ, ಮುಂದೆ ನಾವು ಈ ಬೌದ್ಧನ ತತ್ವವನ್ನು ನಾವು ಹೇಳ್ಕೊಂತ ಹೋದ್ರೆ ಜನಮಾನಸದಲ್ಲಿ ಒಂದು ಪ್ರತೀಕ, ಒಂದು ಪ್ರತಿಮೆ, ಒಂದು ಸಿಂಬಲ್ ಇರಲಿಲ್ಲ ಅಂತಂದರೆ ಈ ಧರ್ಮಕ್ಕೆ ಉಳಿಗಾಲ ಇಲ್ಲ ಅಂತ ಅವ್ರು ಅರ್ಥ ಮಾಡ್ಕೊಂಡು ಏನು ಮಾಡಿದ್ರು ಅಂದರೆ, ಬುದ್ಧನು ಹೇಳಿದ ದೇವರು ಅದನ್ನಂತೂ ಹೇಳಿಲ್ಲ, ಇಲ್ಲಂತೂ ಹೇಳಿಲ್ಲ. ಬುದ್ಧ ದೇವ ದೇವ್ರು ಇದಾನಂದ್ರೆ ಸುಮ್ಮನೆ ನಕ್ಕೊಂತ ಕುಂತು ಬಿಡೋದು, ಮಂದಸ್ಮಿತವಾಗಿ ಅಸನ್ಮುಖಿಯಾಗಿದ್ದು ಬಿಡೋದು. ಅವಾಗ ಯಾಕೆ ಹಿಂಗೆ ಹೇಳಿದ್ದು ಸುಮ್ಮನೆ ಕೂಡ್ತೀರಿ ಅಂತಂದಾಗ, ದೇವರು ಅಂತ ತಿಳ್ಕೊಂಡ್ರೆ ಅಂದರೆ ನೀವು ಒಳ್ಳೆ ಗುಣಗಳ ಕಲ್ಕೊಳ್ತೀರಿ, ಒಳ್ಳೆ ಸದ್ಗುಣದಿಂದ ಸಾಗ್ತಿರಲ್ಲ, ಅದೇ ನೀವು ದೇವರಂದ ತಕ್ಷಣ ಒಳ್ಳೇದು ಮಾಡಬೇಕು, ಆ ಒಳ್ಳೇದನ್ನೇ ಮಾಡ್ಕೊಂತ ಹೋಗ್ಬಿಡ್ರಲ್ಲ, ಅದಕ್ಕೆ ಯಾಕೆ ನೀವು ತರ್ಕಬದ್ಧ ಚರ್ಚೆ ಮಾಡ್ಕೊಂತ ಹೋಗ್ತೀರಿ ಅನ್ನೋ ಒಂದು ಕಾನ್ಸೆಪ್ಟ್ ಅದು, ಆಗ್ನೇಯವಾದ ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಈ ತತ್ವಗಳನ್ನು ಹೇಳಿದೇನೆಂದ್ರೆ, ಬುದ್ಧನೇ ನಮಗೆ ಆರಾಧ್ಯ ದೈವ, ಆರಾಧ್ಯ ಗುರು ಅಂತ ಹೇಳಿ ಎಲ್ಲೆಡೆ ಬುದ್ಧನ ಪ್ರತಿಮೆಯನ್ನು ಮಾಡ್ಕೊಂತ ಹೋಗ್ಬಿಟ್ರು. ಅದರಿಂದ ಯಥೇಚ್ಛವಾಗಿ ಆ ಬೌದ್ಧ ಧರ್ಮ ಅಸ್ತಿತ್ವ ಇರಲಾರದಂತೆ ಹೊರಟೋಗ್ತಕ್ಕಂಥ ಈ ಜಗತ್ತಿನಲ್ಲಿ ಅಳಿವಿನಂಚಿನಲ್ಲಿ ಬಂದಿರತಕ್ಕಂಥ ಆ ಧರ್ಮ ಮತ್ತೆ ಪ್ರತಿಮೆಯಿಂದ ಬೆಳಗಿತು ಅಂತ. ಆ ಧರ್ಮ ಬೇರೆ ಎಲ್ಲ ದೇಶಗಳಲ್ಲೂ ಸಹಿತ ಅದು ಬಹಳ ಪ್ರಭಾವಶಾಲಿಯಾಗಿ ಬೆಳಕು ಅಂತ.
ಹಾಗೆ ಈಗ ಅಳಿವಿನಂಚಿನಲ್ಲಿದೆ ಜೈನ ಧರ್ಮ. ಯಾಕಂದ್ರೆ ಆ ಧರ್ಮವನ್ನು ಅಷ್ಟು ಪಾಲನೆ ಮಾಡೋಂಥವ್ರು ಇಲ್ಲ ಈಗ, ಯಾಕಂದ್ರೆ ಅಷ್ಟು ಕಟ್ಟರ ಧರ್ಮ ಅದು. ಅವರು ಎಷ್ಟರ ಮಟ್ಟಿಗೆ ಪಾಲಿಸ್ತಾರಂತಂದರೆ, ದಿಗಂಬರಿ ಸ್ಥಾನದಲ್ಲಿರ್ತಾರೆ ಅವರು, ಆ ಒಂದು ಬಿಸ್ಕೆಟ್ ಮೇಲೆ ಚಿತ್ರ, ಕವರ್ ಮೇಲೆ ಒಂದು ಹುಲಿ ಚಿತ್ರ ಇತ್ತಂತಂದ್ರೆ ಅವ್ರು ತಿನ್ನಲ್ಲ. ಅಷ್ಟು ಅಹಿಂಸಾ ತತ್ವವನ್ನು ಪಾಲಿಸ್ತಾರೆ ಅವರು. ಅವರು ಯಾವಾಗಲೂ ನೋಡಿರ್ಬೇಕಾದ್ರೆ ಬಟ್ಟೆ ಕಟ್ಕೊಂಡು ಮಾಸ್ಕ್ ಕಟ್ಕೊಂಡಿರ್ತಾರೆ. ಒಂದು ಜೀವನ ಸಹಿತ ಕೊಲ್ಲಬಾರದು ಅಂತಕ್ಕಂಥ ಅಷ್ಟು ಕಟ್ಟರಪಂಥಿಯವರು. ಅಷ್ಟೇ ಅಲ್ಲ, ಅವ್ರ ನಿರ್ವಾಣ ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸಲ್ಲೇಖನ ವ್ರತ ತಗೊಳ್ತಾರೆ. ಸಲ್ಲೇಖನ ವ್ರತ ಅಂತಂದ್ರೆ ಅವರು ದಾಡಿ ಮಾಡಿಸ್ಕೊಳ್ಳಲ್ಲ, ಕಟ್ಟಿಂಗ್ ಮಾಡಿಸ್ಕೊಳ್ಳಲ್ಲ, ಕೂದಲನ್ನು ಕಿತ್ಕೊಳ್ತಾರೆ ಅವರು. ಹೆಣ್ಮಕ್ಕಳಾಯ್ತಂತಂದ್ರೆ ಹಾಗೆಯೇ ಸಲ್ಲೇಖನ ಉಪವಾಸಗಳನ್ನು ಮಾಡಿಕೊಂಡು ಸಲ್ಲೇಖನ ವ್ರತ ಸ್ವೀಕಾರ ಮಾಡಬೇಕು. ಇವತ್ತಿಗೂ ಸಹಿತ ಜೈನ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಆ ಸಲ್ಲೇಖನ ವ್ರತ ಕೈಗೊಳ್ಳಲಿಕ್ಕೆ ಚಾನ್ಸ್ ಇಲ್ಲ. ಅಂದರೆ ಹೆಣ್ಮಕ್ಕಳಿಗೆ ನಿಷಿದ್ಧ ಅದು. ಆ ಧರ್ಮ ಏನು ಹೇಳುತ್ತಂದ್ರೆ, 10 ಜನ್ಮದಲ್ಲಿ ಗಂಡನ ಸೇವೆ ಮಾಡಿ ಸಲ್ಲೇಖನ ವ್ರತದಲ್ಲಿ ಭಾಗಿಯಾಗಿ ಗಂಡನ ಸೇವೆಯಲ್ಲಿ ತೊಡಸ್ಕೊಂಡ್ರೆ 11ನೇ ಜನ್ಮದಲ್ಲಿ ಗಂಡಾಗಿ ಹುಟ್ಟಿದಾಗೆ ಮೋಕ್ಷ ಅನ್ನೋದು ಇನ್ನೂವರೆಗೂ ಬರೆದಿಟ್ಟಿದ್ದಾರೆ. ಬೌದ್ಧ ಧರ್ಮ ಸ್ವಲ್ಪ ಪರಿವರ್ತನೆ ಆಯಿತು. ಬುದ್ಧನು ಸಹಿತ ಮೊದಮೊದಲಿಗೆ ಹೆಣ್ಮಕ್ಳಿಗೆ ಧರ್ಮ ಕೊಡ್ಲಕ್ಕೆ ಬರಲ್ಲ ಅಂತ ಹೇಳಿದೆ. ಹೆಂಡತಿ ಕೇಳಕ್ಕೆ ಹೋದ್ರೆ ಕೊಡ್ಲಕ್ಕೆ ಬರಲ್ಲ ಅಂತ ಹೇಳಿದೆ. ಅವಾಗ ಮತ್ತೆ ಪರಿವರ್ತನೆ ಆಗಿ ಅದನ್ನು ಆನಂದ, ಅವರ ಶಿಷ್ಯ ಆನಂದ ಹೆಣ್ಮಕ್ಳಿಗೆ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು ಕರ್ಕೊಳ್ತಾನೆ. ಅದ್ರ ಮೊದಲು ಬುದ್ಧ ಹೇಳಿದ್ರೆ 1000 ವರ್ಷ ಬದುಕೋಬಹುದು ಆಗಿರ್ತಕ್ಕಂಥ ನನ್ನ ಧರ್ಮ 500 ವರ್ಷದಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿಗಿರಲಿ ಅದು. ಅದಕ್ಕೆ ಆ ಧರ್ಮವನ್ನು ಕೊಟ್ಟಿರ್ತಕ್ಕಂಥ ಬುದ್ಧನನ್ನ ಪ್ರತಿಮೆ ಮಾಡಿ ವಿಶ್ವದೆಲ್ಲೆಡೆ ಬೆಳೆಸಿದರು. ಹಾಗೆ ಜೈನರನ್ನು ಸಹಿತ ಮಹಾವೀರರ ಮೂರ್ತಿಗಳನ್ನು ಮಾಡಿ ಬೆಳೆಸಿದ್ರು, ಆದರೆ ಅಷ್ಟು ಪ್ರಮಾಣದಲ್ಲಿ ಬುದ್ಧನ ಪ್ರಮಾಣದಲ್ಲಿ ಬೆಳೆಯಲಿಲ್ಲ. ಮುಂದೆ ಮೊಹಮ್ಮದ್ ಪೈಗಂಬರ್ ಪ್ರತಿಮೆ ಮಾಡಲಿಲ್ಲ, ಆದರೆ ಮಸ್ಜಿದ್ಗಳನ್ನು ಮಾಡಿದರು. ಅವರ ತತ್ವಗಳನ್ನು ಬಹಳ ಪರಿಣಾಮಕಾರಿಯಾಗಿ ಶಿಸ್ತು ಮತ್ತು ಸಂಘಟನಾತ್ಮಕವಾಗಿ ಅಳವಡಿಸಿಕೊಂಡು 5 ದಿನ 5 ಬಾರಿ ಒಂದು ದಿವಸಕ್ಕೆ ನಮಾಜನ್ನು ಮಾಡೋದಾಗಲಿ, ಹಜ್ ಮಾಡೋದಾಗಲಿ, ಆಮೇಲೆ ಹದಿಸ್ ಮಾಡೋದಾಗಲಿ, ಆಮೇಲೆ ಜಕಾತ್ ಮಾಡೋದಾಗಲಿ, ಇವೆಲ್ಲವನ್ನು ಪಾಲಿಸ್ಕೊಂಡು ಬಂದು ಅವರ ನಿಷ್ಠೆಯಿಂದ ಪಾಲಿಸ್ಕೊಂಡು ಹೋಗ್ತಾ ಇದೆ. ಇತ್ತೀಚೆಗೆ ಕೆಲವು ಧರ್ಮಾಂಧರು ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ, ಮೂಲ ತತ್ವಗಳನ್ನು ಅಳವಡಿಸ್ಕೊಳ್ಳಾರ್ದು ಮತಾಂಧರಾಗಿ ಧರ್ಮಾಂಧರಾಗಿ ಮೇರಿತಾ ಇದ್ದಾರೆ. ಅದು ಆ ಧರ್ಮದ ತಪ್ಪಲ್ಲ, ಆ ಧರ್ಮವನ್ನು ಪಾಲಿಸ್ತಕ್ಕಂಥವ್ರ ತಪ್ಪು. ಅವರು ಅಷ್ಟು ನಿಷ್ಠೆಯಿಂದ ಅವರು ತತ್ವವನ್ನು ಪಾಲಿಸಿದ್ರಂತರ ಮೊಹಮ್ಮದ್ ಪೈಗಂಬರ ಜೀವನ, ಅವರ ಒಂದು ಚರಿತ್ರೆ ಇಸ್ಲಾಂ ಧರ್ಮದಲ್ಲಿ ಬಹಳ ಅಜರಾಮವರಾಗಿ ನಿಂತದೆ. ಹಾಗೆ ಸಿಖ್ ಧರ್ಮದಲ್ಲೂ ಸಹಿತ ಗುರುನಾನಕ್, ಅವರೂ ಸಹಿತ ಅಭಂಗ್ಸ್ಗಳಿದ್ದಾವೆ, ಅವಕ್ಕೆ ಸತ್ನಾಮ್ ಸಾಕ್ಷಿ ಅಂತ ಹೇಳಿ ತಿಳ್ಕೊಂಡು ಸಾಕ್ಷಿ ನುಡಿಗಳು ಅಂತ ಇದ್ದಾವೆ, ಅದಕ್ಕೆ ಗ್ರಂಥ ಸಾಹೇಬ್ ಅಂತ ಹೇಳಿ ತಿಳ್ಕೊಂಡು ಇದೆ. ಅದೇ ರೀತಿಯಾಗಿ ಲಿಂಗಾಯತ ಧರ್ಮಕ್ಕೂ ಸಹಿತ ಧರ್ಮಗುರು ಬಸವಣ್ಣನವರು. ಈಗ ನಾವು ಹೆಂಗೆ ಐಡೆಂಟಿಫಿಕೇಶನ್ ಮಾಡಬೇಕು, ಲಿಂಗಾಯತ ಧರ್ಮಕ್ಕೆ ಬಸವಣ್ಣವರೇ ತಂದೆ ಅಂತ ಹೆಂಗೆ ಐಡೆಂಟಿಫಿಕೇಶನ್ ಮಾಡಬೇಕು? ಈಗ ಒಂದು ಮಗು ಹುಟ್ಟಿದ ತಕ್ಷಣ ತಂದೆ ಅಂತ ತೋರಿಸ್ಕೊಡೋರು ಯಾರು? ತಾಯಿನೇ ತೋರಿಸ್ಕೊಡ್ಬೇಕಾಗುತ್ತೆ. ಹೊರಗಿನವ್ರು ಎಷ್ಟು ಹೇಳಿದ್ರು ಸಹಿತ ಅದು ಪರಿಣಾಮ ಆಗೋದಿಲ್ಲ. ತಾಯಿನೇ ನಿಮ್ಮ ತಂದೆ ಅಂತ ತೋರಿಸಿದಾಗ ಮಾತ್ರ ಅದು ಅಥೆಂಟಿಕ್. ಹಾಗೆ ಬಸವಣ್ಣನವರೇ ಧರ್ಮಗುರು ಅನ್ನೋದಕ್ಕೆ ಏನು ನಮಗೆ ಸಾಕ್ಷಿ ಅಂತಂದರೆ, ನಾವು ಧೈರ್ಯವಾಗಿ ಹೇಳಬೇಕು ಬಸವಣ್ಣವರ ಧರ್ಮಗುರು ಅಲ್ಲ, ಲಿಂಗಾಯತ ಧರ್ಮದ ಗುರು ಅಲ್ಲ ಅನ್ನೋರಿಗೆ ಹೇಳಬೇಕು, ಬಸವಣ್ಣನವರೇ ಧರ್ಮಗುರು, ಬಸವಣ್ಣನೇ ನಮ್ಮ ಲಿಂಗಾಯತ ಧರ್ಮದ ಅಪ್ಪ ಅಂತ ಹೇಳಕ್ಕೆ ಏನು ಸಾಕ್ಷಿ ಅಂತಂದ್ರೆ, ವಚನ ಸಾಹಿತ್ಯ ಅಂತಕ್ಕಂಥ ತಾಯಿ, ಆ ವಚನ ಸಾಹಿತ್ಯದಲ್ಲಿ ಇರತಕ್ಕಂಥ ಸುಮಾರು 85% ವಚನಗಳು ಕಂಪ್ಲೀಟ್ಲಿ ಮಾರ್ಗ ಎಲ್ಲಿ ತೋರಿಸ್ತವೆ ಅಂದರೆ ಬಸವಣ್ಣವ್ರ ಕಡೆ ಬಟ್ಟು ಮಾಡಿ ತೋರಿಸ್ತವೆ. ಬಸವಣ್ಣವ್ರ ಕಡೆ ಕೈ ಮಾಡಿ ತೋರಿಸ್ತವೆ. ಧರ್ಮವನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣ. ಅದಕ್ಕೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಬಸವಣ್ಣನ ತಂದೆ ತಾಯಿ ಅಂತಂದ್ರೆ ವಚನ ಸಾಹಿತ್ಯ. ಗೊತ್ತಾಯ್ತು, ನಮಗೆ ಅಪ್ಪ ಅವ್ವ ಇಬ್ರು ಇದ್ದಾರೆ. ಈಗ ಅದಕ್ಕೆ ಸಾಕ್ಷಿ ಏನ್ರಿ ಅಂತ ನಾವು ಕೇಳಬಹುದು. ಅದಕ್ಕೆ ಸಾಕ್ಷಿ ಏನು? ಚನ್ನಬಸವಣ್ಣವ್ರದೇ ಮೊದಲು ವಚನ ತಗೊಂಡ್ಬಿಡ್ತೀನಿ ನಾನು, ಆಮೇಲೆ ಮಡಿವಾಳ ಮಾಚಿದೇವ್ರು. ಒಮ್ಮೆಯು ಶ್ರೀ ಗುರುವಿನ ಶ್ರೀ ಚರಣವನ್ನೇನೆ ಏಳೊಡನೆ ಭವ ಬಂಧನವ ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು, ಹರಿಬ್ರಹ್ಮಾದಿಗಳಿಗೆ ಗೋಚರವಾದ ಕೂಡಲ ಚನ್ನ ಸಂಗಯ್ಯ ದೇವರ ದೇವನೆಂಬ ಲಿಂಗವ ತೋರಿದ ಬಸವಣ್ಣ ಗುರುವೇ ಶರಣು ಶರಣ. ಒಮ್ಮೆಯು ಶ್ರೀ ಗುರುವಿನ ಶ್ರೀಚರಣವ ನೆನೆಯಲೊಡನೆ ಭವಬಂಧನವ ಬಿಡುವುದು. ನೋಡಿ,
ನಾವು ಬಸವಣ್ಣ ಅಂತಕ್ಕಂಥ ಗುರುವನ್ನು ಸ್ಮರಣೆ ಮಾಡಿಕೊಂಡಿದ್ದ ತಕ್ಷಣ ಆ ಬಸವ ಅಂತ ನಾಮಸ್ಮರಣೆ ಮಾಡಿದ ತಕ್ಷಣ ನಮಗೆ ಭವ ಎಲ್ಲ ಹಡಗೋಗ್ಬಿಡುತ್ತದೆ. ಯಾಕಂದ್ರೆ ಬಸವ ಅಂತಕ್ಕಂಥ ಆ ನಾಮದಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ತತ್ವ ಇದೆ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸತ್ವ ಇದೆ. ಸತ್ವ, ತತ್ವ ಮತ್ತು ಆಚರಣೆ. ಬಸವ ಅಂತಕ್ಕಂಥ ಮೂರು ಅಕ್ಷರದಲ್ಲಿ ಅಭೇದ್ಯ ಭೇದ್ಯ, ಅಸಾಧ್ಯ ಸಾಧ್ಯ. ಅಸಾಧ್ಯ ಅಂತಕ್ಕಂಥ ಡಿಕ್ಷನರಿ ಬಸವನಲ್ಲಿ ಇಲ್ಲ, ಎಲ್ಲವೂ ಸಾಧ್ಯ. ಹಾಗಾಗಿ ಶ್ರೀ ಗುರುವಿನ ಶ್ರೀಚರಣಕ್ಕೆ ಇಲ್ಲಿದ್ದೇ ಶರಣೆಂದರೆ ಸಾಲದೆ ಅಂತ ಮತ್ತೊಂದು ವಚನದಲ್ಲಿ ಬರ್ತದೆ ಅವರು. ಹಾಗಾಗಿ ಹರಿಬ್ರಹ್ಮಾದಿಗಳಿಗೆ ಬಸವಣ್ಣ ಯಾಕೆ ಮಿಗಿಲಾಗ್ತಾನೆ ಅಂದ್ರೆ, ಹರಿಬ್ರಹ್ಮಾದಿಗಳಿಗೆ ಗೋಚರವಾದ ಈ ಬಸವಣ್ಣರು ಬರೋದಕ್ಕಿಂತ ಮೊದಲು ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ಕಾಲ, ಕಾಮ, ದಕ್ಷ, ದೇವ, ಮಾನವರು ಅಂತ ಹೇಳಿ ಕಲ್ಪನೆ ಮಾಡಿಕೊಂಡು ದೇವತೆಗಳನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಒಂದು ವಲಯ, ದೇವತೆಗಳ ವಲಯ ಇದೆ, ದೇವತೆಗಳು ಕಟ್ಟಿರ್ತಕ್ಕಂಥ ಕೈಲಾಸ ಇದೆ, ಅಲ್ಲಿ ನಮಗೆ ಸ್ವರ್ಗ ನರಕ ಇದೆ ಅಂತ ತಿಳ್ಕೊಂಡು ಡಿಶಾಬಲ್ ಅಂದ್ರೆ ಜನಗಳು ಮೂರ್ಖರನ್ನಾಗಿ ಮಾಡಿಬಿಟ್ಟಿದ್ರು. ಕೈಲಾಸ ಕಲ್ಪನೆ ಕೊಟ್ಬಿಟ್ಟಿದ್ರು, ವೈಕುಂಠ ಕಲ್ಪನೆಯನ್ನು ಕೊಟ್ಬಿಟ್ಟಿದ್ರು, ಸ್ವರ್ಗದ ಕಲ್ಪನೆಯನ್ನು ಕೊಟ್ಬಿಟ್ಟಿದ್ರು, ಮೇಲೊಂದು ಏನೋ ಇದೆ ಅಂತ. ಅದಕ್ಕೆ ಮೇಲೆಲ್ಲ ಕೈಲಾಸ ಇಲ್ಲ, ಅಲ್ಲಿ ಒಂದ್ ವೇಳೆ ಇತ್ತಂದ್ರೆ ಅಲ್ಲಿರೋರೆಲ್ಲ ಯಡ್ರು ದಡ್ರು ಅಂತಾರೆ, ಕರೀತಾರೆ ಒಂದ್ ಕಡೆ. ಅಲ್ಲೊಬ್ಬ ಇರೋ ಚಂದ್ರಶೇಖರ ದಡ್ಡ ಯಡ್ಡ ಅಂತ, ಅಲ್ಲಿರೋ ಋಷಿಮುನಿಗಳೆಲ್ಲ ಜೀವಗಳ್ಳರು ಅಂತ. ಅಲ್ಲಿದ್ದ ಏನ್ ಮಾಡ್ತಾರ, ಇಲ್ಲಿ ಮೇನ್ ಮಾಡ್ಬೇಕಾಗಿರೋ ಕೆಲ್ಸ, ಅಲ್ಲಿ ಆರಾಮ್ ಊಟ ಮಾಡ್ಕೊಂತ ಫಸ್ಟ್ ಕ್ಲಾಸ್ ಓಂ ನಮ ಶಿವ ಓಂ ನಮ ಶಿವನಕಂತ ಕೂಡದು ಎದಕ್ಕೆ ಬೇಕಂತಾರ ಒಂದ್ ಕಡೆ. ನಿಮ್ಮ ಅಲ್ಲಿ ಇರ್ತಕ್ಕಂಥದ್ದು ಕೈಲಾಸ ಆಳು ಬೆಟ್ಟ, ಅಲ್ಲಿರ್ತಕ್ಕಂತ ಋಷಿ ಮುನಿಗಳು ಜೀವಗಳ್ಳರು, ಅದಕ್ಕಾಗಿ ಅಲ್ಲಿ ಇಲ್ಲ ಅಂತ ಮೈಗಳ್ರು ಅಂತ ಕರೀತಾರೆ. ಅದಕ್ಕ ಮಾಡ್ಬೇಕಾಗಿರೋ ಕೆಲಸ ಇಲ್ಲಿ ಅದ, ಭರ್ತ್ಯದಲ್ಲಿ ಇದೆ. ನಮ್ಮಂತೆ ಜೀವ ಇನ್ನೊಂದಕ್ಕೆ ನಾವು ಪರಿವರ್ತನೆ ಮಾಡಿದ್ರಂದ್ರೆ ಆ ಜೀವ ಉದ್ಧಾರ ಆಗುತ್ತೆ ಅಂತಕ್ಕಂಥ ಕಲ್ಪನೆ, ಕಲ್ಪನೆ ಕೇವಲ ಕಲ್ಪನೆ ಅಲ್ಲ, ಅದನ್ನು ಸತ್ಯ ಮಾಡಿ ತೋರಿಸಿದ್ದು ಬಸವಣ್ಣನವರು. ಕರ್ತಾರ್ನ ಕಮ್ಮಟವನ್ನ ಸ್ವಚ್ಛಗೊಳಿಸಿದ್ರು, ತಿಳಿಗೊಳಿಸಿದ್ರು. ಅದಕ್ಕೆ ಹರಿಬ್ರಹ್ಮಾದಿಗಳಿಗೆ ಗೋಚರವಾದ ಕೂಡಲ ಚನ್ನ ಸಂಗಮ, ಕೂಡಲ ಚನ್ನ ಸಂಗಮ ದೇವರ ದೇವನೆಂಬ, ಕೂಡಲ ಸಂಗಮ ಸ್ಥಾವರಾತ್ಮಕವಾಗಿರ್ತಕ್ಕಂಥ ದೇವರ ದೇವ, ಅದಕ್ಕೂ ಮಿಗಿಲಾಗಿರ್ತಕ್ಕಂಥ ದೇವ, ಚಂದ್ರಶೇಖರಿಗೂ ಮಿಗಿಲಾಗಿರ್ತಕ್ಕಂಥ ದೇವ, ಶಿವನಿಗಂತೂ ಮಿಗಿಲಾಗಿರ್ತಕ್ಕಂಥ ದೇವನನ್ನ, ದೇವರ ದೇವನ ನನಗೆ ಕರಸ್ಥಲಕ್ಕೆ ಲಿಂಗವಾಗಿ ಕೊಟ್ಟ ಬಸವಣ್ಣ ಗುರುವೇ ಶರಣು. ಅದಕ್ಕಾಗಿ ಬಸವಣ್ಣ ನಮಗೆ ಲಿಂಗ ಕೊಟ್ಟಿರೋದ್ರಿಂದ ಬಸವಣ್ಣನ ಆಚಾರ ನಮಗೆ ಬೇಕು. ಅವರನ್ನ ಒಂದು ಆಚಾರ ದೃಷ್ಟಿಕೋನದಲ್ಲಿ ನಾವು ನೋಡಬೇಕು ಅಂತ ಹೇಳಿ ತಿಳ್ಕೊಂಡು ಚನ್ನಬಸವಣ್ಣವರು ಮೊಟ್ಟ ಮೊದಲ ಬಾರಿಗೆ ಬಸವ ಆಚಾರವನ್ನ ಹೇಳ್ತಾರೆ. ಮಡಿವಾಳ ಮಾಚಿದೇವರು ಭಾರಿ ಚೆನ್ನಾಗಿ ಹೇಳ್ತಾರೆ. ಗುರು ಪೂಜೆಯಲ್ಲಿಪ್ಪ, ಗುರು ಭಕ್ತಿಯಲ್ಲಿಪ್ಪ, ಲಿಂಗ ಭಕ್ತಿಯಲ್ಲಿಪ್ಪ, ಜಂಗಮ ಭಕ್ತಿಯಲ್ಲಿಪ್ಪ, ಪ್ರಸಾದದಲ್ಲಿಪ್ಪ, ಜಂಗಮಕ್ಕೆ ಮಾಡುವಲ್ಲಿಪ್ಪ, ಮಾಡಿಸಿ ಕೊಂಬಲ್ಲಿಪ್ಪ, ತನುಮನ ಧನ ಒಂದಾಗಿ ನಿವೇದಿಸಿದಲ್ಲಿಪ್ಪ, ಸಂಪೂರ್ಣಾತ್ಮನೆಂದು ನಿತ್ಯಂಗೆ ನೀವು ಕಾರುಣ್ಯವ ಮಾಡಿದಿರಿ, ನಿಮ್ಮ ಕಾರುಣ್ಯ ಕಟಾಕ್ಷದಲ್ಲಿ ಬಸವಣ್ಣನಲ್ಲದೆ ಮಾಡುವರಿಲ್ಲ, ಆ ಬಸವಣ್ಣ ಹೇಳಿತ್ತೆ ಮೀರ ಕಾಣ ಕಲಿದೇವರ ದೇವ. ನೋಡಿ, ಬಸವಣ್ಣ ಗುರುಭಕ್ತಿಯಲ್ಲಿಪ್ಪ, ಲಿಂಗ ಭಕ್ತಿಯಲ್ಲಿಪ್ಪ, ಗುರು ಅಂತಕ್ಕಂಥ ಒಂದು ಶಬ್ದನೇ ಬಸವಣ್ಣವ್ರಿಗೆ ಸಾಕ್ಷಿಯಾಗಿರೋದು. ಗುರುಭಕ್ತಿ ಮಾಡುವಲ್ಲಿ ಬಸವಣ್ಣನ ಎತ್ತಿದ ಕೈ, ಅರಿವೇ ಗುರು, ಆಚಾರವೇ ಲಿಂಗ ತತ್ವವನ್ನು ಕೊಟ್ಟವರು ಬಸವಣ್ಣವರು. ಬಸವಣ್ಣವ್ರಿಗೆ ಮತ್ತೊಬ್ಬ ವ್ಯಕ್ತಿ ಗುರು ಇಲ್ಲ, ಬಸವಣ್ಣವ್ರ ಗುರು ಯಾರು? ಸಾಕ್ಷಾತ್ ದೇವರೇ. ಎನ್ನ ಗುರು ಪರಮ ಗುರು ನೀನೇ ಕಂಡಯ್ಯ, ಎನ್ನ ಗತಿಮತಿ ನೀನೇ ಕಂಡಯ್ಯ. ಗುರು ಫಸ್ಟ್ ಮಾಡಿದವ್ರು ಯಾರು ಅಂದ್ರೆ ಬಸವಣ್ಣವರೇ, ತನಗೆ ತಾನೇ ಗುರು ಆದ, ಯಾರೂ ಮಾಡಲಿಲ್ಲ. ಅಲ್ಲಿ ಹಂಗ ದೇವನ ಸೃಷ್ಟಿಗೆ ತನಗೆ ತಾನೇ ಸೃಷ್ಟಿ ಮಾಡಬೇಕು ಅಂತ ಅನಂತ ಕಾಲಗಳ ಕಾಲ ಅನ್ಕೊಂಡು ಸೃಷ್ಟಿಯ ಸ್ಪೋಟ್ ಎಕ್ಸ್ಪೋಸ್ ಆಯ್ತಲ್ಲ, ಹಾಗೆ ಗುರು ಅಂತಕ್ಕಂಥ ಕಲ್ಪನೆಗೆ ಮೊಟ್ಟ ಮೊದಲು ಬಸವಣ್ಣನವರೇ. ಅದಕ್ಕಿಂತ ಮೊದಲು ಆಚಾರ್ಯ ಪರಂಪರೆ ಇತ್ತು, ಅದಕ್ಕಿಂತ ಮೊದಲು ಪುರೋಹಿತ ಪರಂಪರೆ ಇತ್ತು, ಆದ್ರೆ ಗುರು ಪರಂಪರೆ ಬಸವಣ್ಣನವರಿಂದನೇ ಬಂದಿದ್ದು. ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ, ನೀನೇ ಗುರು ಆದಿ, ನಿನಗೆ ಗುರು ಇಲ್ಲ, ನೀನೇ ಗುರು ಮೊದಲಾದೆ. ಅದೇ ಗುರು ಭಕ್ತಿಯಲ್ಲಿಪ್ಪ, ಲಿಂಗ ಭಕ್ತಿಯಲ್ಲಿಪ್ಪ, ಜಂಗಮ ಭಕ್ತಿಯಲ್ಲಿಪ್ಪ, ಪ್ರಸಾದದಲ್ಲಿಪ್ಪ, ಆಮೇಲೆ ಜಂಗಮರಿಗೆ ಮಾಡುವಲ್ಲಿಪ್ಪ, ಜಂಗಮಕ್ಕೆ ಮಾಡುವಲ್ಲಿಪ್ಪ. ಜಂಗಮಕ್ಕೆ ಅಂದ್ರೆ ಜಂಗಮ ಅಂದ್ರ ಸಮಾಜಕ್ಕೆ ಅತ್ಯಂತ ಭಕ್ತಿಯಿಂದ ನೀನು ಏನೆಲ್ಲವನ್ನು ಸಹಿತ ಸ್ವತಂತ್ರವನ್ನು ತಂದುಕೊಟ್ಟು
ಅದಕ್ಕೆ ಗೌರವತ್ವವನ್ನು ತಂದುಕೊಟ್ಟೆ ಈ ಭೂಮಂಡಲಕ್ಕೆ, ಜಂಗಮದಲ್ಲಿ ಜಂಗಮಕ್ಕೆ ಮಾಡುವಲ್ಲಿಪ್ಪ, ಮಾಡಿಸಿಕೊಂಬಲ್ಲಿಪ್ಪ, ನೀನೇ ಜಂಗಮಾದಿ ಮಾಡಿಸ್ಕೊಂಡೆ, ನೀನೇ ಪ್ರಸಾದ ಆಗಿ ಮಾಡಿಸ್ಕೊಂಡೆ, ನೀನೇ ಲಿಂಗವಾಗಿ ಮಾಡಿಸ್ಕೊಂಡೆ, ನೀನೇ ಜಂಗಮವಾಗಿ ಮಾಡಿಸ್ಕೊಂಡೆ. ಬಹಳ ಅದ್ಭುತ ಇದೆ ಈ ವಚನ. ಜಂಗಮಕ್ಕೆ ಮಾಡುವಲ್ಲಿಪ್ಪ ಮತ್ತು ಮಾಡಿಸಿ ಕೊಂಬಲ್ಲಿಪ್ಪ. ತನು ಮನ ಧನ ಒಂದಾಗಿ, ತನುವಿನಿಂದ ಮನಸ್ಸಿನಿಂದ ಭಾವನೆಯಿಂದ ಮತ್ತು ಸಂಪತ್ತಿನಿಂದ ಒಂದಾಗಿ ನಿವೇದಿಸಿಬಿಟ್ಟಿ ನೀನು ಸಂಪೂರ್ಣಾತ್ಮನೆಂದು. ನಾನು ಮೊನ್ನೆ ಹೇಳಿದೆ, ಜಗತ್ತಿನಲ್ಲಿ ಯಾರು ಸಂಪೂರ್ಣಾತ್ಮನಾಗಲಿ, ಒಂದಲ್ಲ 1% ತಪ್ಪುಗಳಿದ್ದೆ ಇರ್ತದೆ. 99.99% ಅವನು ಒಳ್ಳೆಯವನಿದ್ರು 1% ಆದ್ರೂ ಸಹಿತ ತಪ್ಪುಗಳಿದ್ದೇ ಇರ್ತವ. ತಪ್ಪುಗಳಿರೋರು ಮನುಷ್ಯರು, ತಪ್ಪಿರಲಾರದವ್ರದ್ದು ದೇವರು. ಅವನು ಎಂತ ಕೆಟ್ಟವನು ಅಂದ್ರೂ ಸಹಿತ ಅವನಲ್ಲಿ ಒಂದು ಒಳ್ಳೆ ಗುಣನು ಇರುತ್ತ. ಗುರು ಶಿಷ್ಯರು ಹಿಂಗೆ ಹೋಗ್ತಾ ಇದ್ರಂತೆ. ಹೋಗಂತ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿತ್ತ ನಾಯಿ, ಬಹಳ ದಿವಸದಿಂದ ಹೊಲಸ್ ನಾರ್ತಾ ಇತ್ತು. ಅವಾಗ ಶಿಷ್ಯರೆಲ್ಲ 10 ಜನ ಮೂಗ್ ಮುಚ್ಕೊಂಬಿಟ್ರು, ತೂ ವಾಸನೆ ಅಂತ. ಅವಾಗ ಗುರುಗಳು ಮೂಗ್ ಮುಚ್ಕೊಳ್ಳೇ ಇಲ್ಲ, ಹಂಗೆ ಹೋಗ್ಬಿಟ್ರು. ಅವಾಗ ಅವ್ರು 10 ಜನ ಕೇಳಿದ್ರು, ಗುರುಗಳೇ ಯಾಕೆ ನೀವು ಮೂಗ್ ಮುಚ್ಕೊಳ್ಳಿ, ಎಷ್ಟು ವಾಸನೆ ಬರ್ತೈತಿ, ಹೆಂಗೆ ಕುಡ್ಕೊಂಡು ಬಂದ್ರಿ ಅಂತ. ನಿಮಗೆ ವಾಸನೆ ಬಂತಪ್ಪ, ನನಗೆ ಅದ್ರ ಅಲ್ಲೂ ಭಾಳ ಚಂದ ಕಾಣಿಸ್ತಾ ಇದ್ದು ಅಂತ ನೋಡ್ರಿ ನೀವು. ಹಂಗಂತ ಹೇಳಿ ಅದು ಒಳ್ಳೇದಲ್ಲ, ಆದರೆ ಹಲ್ಲುಗಳು ಒಳಿತಿದ್ವು ಅಂತ. ಈಗ ಕೆಟ್ಟ ಗಡಿಯಾರ ಇದೆ, ಆ ಕೆಟ್ಟ ಗಡಿಯಾರ ದಿನಕ್ಕೆ 2 ಟೈಮ್ ತೋರಿಸ್ತದಿಲ್ಲ. 6 ಗಂಟೆಗೆ ಮುಳ್ಳು ನಿಂತ್ಕೊಂತಂದ್ರೆ ಸಾಯಂಕಾಲ 6 ಗಂಟೆನೂ ತೋರಿಸ್ತದೆ, ಬೆಳಗ್ಗೆನ 6 ಗಂಟೆಗೆ ತೋರಿಸ್ತದೆ. ಹಾಗೆ ಎಂಥ ಕೆಟ್ಟ 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 ವ್ಯಕ್ತಿ ಇದ್ರು ಸಹಿತ ಅವನಲ್ಲಿ 1% ಆದರೂ ಒಳ್ಳೆ ಗುಣ ಇರ್ತದೆ, ಎಂಥ ಒಳ್ಳೆಯವನಿದ್ರು ಸಹಿತ 1% ಆದರೂ ಕೆಟ್ಟದಿದ್ದೇ ಇರ್ತದೆ. ಅದಕ್ಕಾಗಿ ನಾವು ಕೆಟ್ಟದ್ದನ್ನೇ ಎತ್ತಿ ತೋರಿಸೋದಿಲ್ಲ, ಒಳ್ಳೆಯದನ್ನೇ ಆಡಿ ಕೊಂಡಾಡಿ ನಾವು ಪಾಸಿಟಿವ್ ಆಗಿ ಸದಾ ಇರಬೇಕು ಅಂತಕ್ಕಂಥ ನಿಷ್ಠೆಯನ್ನು ನಾವು ಕಲ್ಕೊಳ್ಬೇಕು. ಅದಕ್ಕಾಗಿ ಇಲ್ಲಿ ಬಸವಣ್ಣನವರು ತನುಮನ ಧನ ಒಂದಾಗಿಸಿ ನಿವೇದಿಸಿಬಿಟ್ರು. ಅವಾಗ ಸಾಕ್ಷಾತ್ ಪರಮಾತ್ಮನೇ ಆದರಂತೆ ಅವರು, ಸಂಪೂರ್ಣ ಆತ್ಮನೆಂದು ನೀನೇ ಕಾರುಣ್ಯ ಮಾಡಿದೆ ದೇವರೇ ಕಲಿದೇವ. ಬಸವಣ್ಣನವ್ರಿಗೆ ಸಂಪೂರ್ಣ ಆತ್ಮ ಅಂತ ಹೇಳಿ ತಿಳ್ಕೊಂಡು ನೀನು ಬಡ್ತಿ ಕೊಟ್ಬಿಟ್ಟೆ. ನೀನು ಡೈರೆಕ್ಟ್ ಆಗಿ ಏನ್ ಮಾಡ್ಬಿಟ್ಟೆ ಅಂದ್ರ, ಅವ್ರಿಗೆ ಆ ಸ್ಥಾನವನ್ನು ಕೊಟ್ಬಿಟ್ಟಿದ್ಯಾ, ಸಂಪೂರ್ಣ ಆತ್ಮನೆಂದು ನೀನು ಕಾರುಣ್ಯವ ಮಾಡಿದಿರಿ. ಆ ನಿಮ್ಮ ಕೃಪಾ ಕಟಾಕ್ಷದಲ್ಲಿ ಬಸವಣ್ಣನ ಬಿಟ್ಟು ಮಿಗಿಲು ಮಾಡೋರು ಯಾರೂ ಇಲ್ಲ. ಬಸವಣ್ಣ ಹೇಳಿತ್ತೇ ಮೀರ, ಬಸವಣ್ಣವ್ರು ನಡೆದಿದ್ದೇ ದಾರಿ, ಬಸವಣ್ಣವ್ರು ನುಡಿದಿದ್ದೇ ಮಾರ್ಗ. ಅಖಿಲ ಗಣಗಳಿಗೆ ಅಂತ ಒಂದ್ ಕಡೆ ಹೇಳ್ತಾರೆ, ಕರುಣಿ ಬಸವ, ಕಾಲಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ. ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು, ನಿಮ್ಮ ಧರ್ಮದಿಂದನೇ ಈ ಭಕ್ತಿ ಪಥ ಆಯಿತು. ಪ್ರಥಮಂತೂ ಬಸವಣ್ಣ, ನಾನು ನೆನೆಸೋದಾಯ್ತಂದ್ರೆ ಯಾರಿಗೆ ನೆನೆಸ್ತೀನಿ? ದ್ವಿತೀಯಂತೂ, ತೃತೀಯಂತೂ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನ. ಫಸ್ಟ್ ಬಸವಣ್ಣವ್ರನ್ನ, ಆಮೇಲೆ ಬಸವಣ್ಣವ್ರ ನೆನೆದ ಮೇಲೆ ನಾವು ಲಿಂಗ ಪೂಜೆ. ಅದಕ್ಕಾಗಿ ಬಸವಣ್ಣವ್ರ ಆಚಾರ ಪ್ರಥಮದಲ್ಲಿ, ಅವರೊಂದು ಆಚಾರ ನಿಷ್ಠೆಯನ್ನ ನಾವು ಅಳವಡಿಸ್ಕೋಬೇಕು. ಕೇವಲ ಮಡಿವಾಳ ಮಾಚಿದೇವರು, ಸಿದ್ದರಾಮೇಶ್ವರರು, ಚನ್ನಬಸವಣ್ಣವ್ರು ಇವ್ರು ಹೇಳ್ತಾರಲ್ಲ, ಯೋಗಿಗಳ ಯೋಗಿ, ಅಟಯೋಗಿ, ಲಯಯೋಗಿ, ರಾಜಯೋಗಿ, ಅವರ ದೇಹವನ್ನೇ ಹಿಂಗೆ ಒಡೆದ್ರನ್ನ ಸಹಿತ ಅವರಲ್ಲಿ ದೇಹ ಮಾಯ ಕೋಲಾಹಲನಾಗಿರ್ತಕ್ಕಂಥ ಆ ಅಲ್ಲಮ ಬಸವಣ್ಣವ್ರನ್ನ ಹೊಗಳ್ತಾನೆ. ಬಸವಣ್ಣನವರು ವಚನಗಳಲ್ಲಿ ಅಲ್ಲಮನನ್ನ ಸಾಕ್ಷಾತ್ ದೇವರು ಅಂತ ಹೇಳಿ ಹೊಗಳ್ತಾರೆ. ಆದರೆ ಅಲ್ಲಮ ಪ್ರಭುದೇವರು ಬಸವಣ್ಣವ್ರನ್ನ ಏನಂತ ಕರೀತಾರೆ ಅಂದ್ರೆ, ನೀ ಧರ್ಮನ ಕೊಟ್ಟಿರ್ತಕ್ಕಂಥ ಮಹಾಧರ್ಮ ಸಂಸ್ಥಾಪಕ ಅಂತ ಹೇಳ್ತಾರೆ. ಮತ್ತೆ ಅಷ್ಟಾವರಣಗಳು ಬಂದಿರೋದೇ ಬಸವಣ್ಣನವರಿಂದ. ಅಲ್ಲಿ ವಿಭೂತಿ ಇತ್ತು, ಮಂತ್ರ ಇತ್ತು, ರುದ್ರಾಕ್ಷಿ ಇತ್ತು ಮೊದಲು. ಆದರೆ ಇನ್ನೂ 5 ಗುರು, ಲಿಂಗ, ಜಂಗಮ, ಕರುಣೋದಕ ಕರುಣ ಪ್ರಸಾದ ಕೊಟ್ಟವರು, ಆಚಾರ ನಿಷ್ಠೆಯನ್ನು ಕಲಿಸಿದವರು ಪ್ರಪ್ರಥಮ ಬಸವಣ್ಣನವರು. ಯಾರು ಹೇಳಿದ್ರು ಸಹಿತ ಧೈರ್ಯದಿಂದ ಹೇಳ್ರಿ ನೀವು. ಅಷ್ಟಾವರಣಗಳು ಬಸವಣ್ಣವರು ಬರೋದಕ್ಕಿಂತ ಮೊದಲು ಇದ್ದಿಲ್ಲ, ಕೇವಲ 3 ಇದ್ದು, ರುದ್ರಾಕ್ಷಿ, ಮಂತ್ರ, ವಿಭೂತಿ. ಉಳಿದಿದ್ದಿವೆಲ್ಲ ಬಸವಣ್ಣರು ಕೊಟ್ಟರು. ಅದನ್ನು ಕೊಟ್ಟಿದ್ದಕ್ಕೆ ಸಾಕ್ಷಿ ಏನು ಅಂತಂದ್ರ, ಅಲ್ಲಮ ಪ್ರಭು ದೇವರ ವಚನನೇ ಸಾಕ್ಷಿ. ಅದು ಯಾವುದಂದ್ರ, ಶಿವಗುರುವೆಂದು ಬಲ್ಲಾತನೇ, ಶಿವಲಿಂಗವೆಂದು ಬಲ್ಲಾತನೇ, ಶಿವ ಜಂಗಮವೆಂದು ಬಲ್ಲಾತನೇ, ಶಿವ ಪ್ರಸಾದವೆಂದು ಬಲ್ಲಾತನೇ, ಶಿವ ಆಚಾರವೆಂದು ಬಲ್ಲಾತನೇ. ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣನು, ನನಗೆಯೂ ಗುರು, ನಿನಗೆಯೂ ಗುರು, ಜಗಕ್ಕೆಲ್ಲಕ್ಕೂ ಗುರು ಕಾಣ. ದೇವರೇ ನೀನಿಗೂನು ಸಹಿತ ಗುರು ಯಾರಂದ್ರೆ ಬಸವಣ್ಣನವರು. ಯಾಕೆ ಅಷ್ಟೊಂದು ಅತಿರೇಕದ ಮಾತುಗಳು ಅಂತ ನಮಗನಿಸ್ತದೆ. ಆದರೆ
ಬಸವಣ್ಣರು ಬರೋದಕ್ಕಿಂತ ಮೊದಲು ದೇವನಿಗೆ ಪೂಜೆ ಮಾಡ್ತಕ್ಕಂಥ ಅಸ್ತಿತ್ವ ಇರಲಿಲ್ಲ. ಅವನು ಯಾವ ರೀತಿ ಪೂಜೆಗೊಳ್ತಾ ಇದ್ದಂದ್ರೆ ಕಲ್ಲು ಮಣ್ಣುಗಳಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದ. ಆದರೆ ಚೈತನ್ಯಾತ್ಮಕವಾಗಿರ್ತಕ್ಕಂಥ ಪ್ರಾಣ ಶಕ್ತಿಯನ್ನು ಊರ್ಧ್ವಮುಖಗೊಳಿಸಿ ಪರಮಾತ್ಮನನ್ನು ಬೆರೀತಕ್ಕಂಥ ಈ ಲಿಂಗಾಂಗ ಯೋಗವನ್ನು ಕೊಟ್ಟವರು ಬಸವಣ್ಣನವರು. ಅದಕ್ಕಾಗಿ ನಾನು ಬಸವಣ್ಣವರಿಗೆ ಮೊದಲು ಶರಣು, ನಂತರದಲ್ಲಿ ನಿನಗೆ ಶರಣು. ಅದಕ್ಕಾಗಿ ಬಸವನ ಆಚಾರಕ್ಕೆ ಒಂದು ಫ್ರೇಮ್ ಅನ್ನು ಕೊಟ್ಟರು. ಕೇವಲ ಅಲ್ಲಂ ಪ್ರಭುದೇವರು ಅಷ್ಟಲ್ಲ, ಅದ ಕಾಲ ನಂತರದಲ್ಲಿ ಸರ್ವಜ್ಞನು ಒಂದು ಮಾತು ಹೇಳ್ತಾನೆ ಬಹಳ ಚೆನ್ನಾಗಿ. ಬಸವ ಗುರುವಿನ ಹೆಸರ ಉಸಿ ಮಾತನಾಡಿ ಲಿಂಗಾಯತಕ್ಕೆ ಬಸವಣ್ಣನೇ ಗುರು. ಬಸವನೇ ಜಗದಾದಿ, ಬಸವನೇ ಜಗದೀಶ, ಬಸವನೇ ಜಗದಾದಿ, ಬಸವನೇ ಜಗದೀಶ, ಬಸವನೇ ಗುರು ಪ್ರಣವ ಮೂರ್ತಿ, ಬಸವನೇ ಗುರು ಪ್ರಣವ ಎಂದರಿದು ನಾನು ಬಸವನ ಜಪಿಸುವೆನು ಸರ್. ಗುರು ಪ್ರಣವ, ಪ್ರಣವಾಕ್ಷರಕ್ಕೆ ಮೂಲ ಗುರು ಯಾರಂದ್ರೆ ಬಸವಣ್ಣನವರು. ಬಸವಂ ಪ್ರಣವಾಕಾರಂ, ಬಸವಂ ಶರಣಾಗತ ರಕ್ಷಕ ವರಲೋಲಂ, ಮೂಲ ಓಂಕಾರ ರೂಢವನ ತತ್ವವನ್ನು ಹೇಳಿರ್ತಕ್ಕಂಥರು ಬಸವಣ್ಣನವರೇ. ಬಸವಂ ಪ್ರಣವಾಕಾರಂ, ಬಸವಂ ಶರಣಾಗತ ರಕ್ಷಕ, ಯಾರು ಶರಣಾಗಿ ಬರ್ತಾರೋ ಅಂಥವ್ರಿಗೆ ರಕ್ಷಣೆ ಮಾಡತಕ್ಕಂಥ ಮಹಾಗುರು ಯಾರು ಬಸವಣ್ಣ. ಅದಕ್ಕೆ ಆಚಾರ ದೃಷ್ಟಿಕೋನದಲ್ಲಿ ಬಸವಣ್ಣವ್ರನ್ನ ನಾವು ಗೌರವಿಸಬೇಕು, ಪೂಜಿಸಬೇಕು ಅಂತ. ಆಮೇಲೆ ಬೇರೆಯವರೆಲ್ಲರೂ ಹೇಳಿ ಆ ಹೆಂಡತಿ ನೀಲಮ್ಮ ಹೊಗಳ್ತಾಳೆ. ಹೆಂಡತಿ ನೀಲಮ್ಮ ನನಗೆ ಗುರುನು ನೀನೇ, ಲಿಂಗನು ನೀನೇ ಬಸವಯ್ಯ, ಜಂಗಮನು ನೀನೇ, ಮಂತ್ರನು ನೀನೇ, ಪ್ರಸಾದನು ನೀನೇ, ಸಂಗಯ್ಯನು ನೀನೇ, ಬೆಳಗಿನ ಜ್ಯೋತಿನೂ ಸಹಿತ ನೀನೇ ಅಂತ ಹೇಳ್ತಾಳೆ ನೀಲಮ್ಮ. ಹಾಗಾಗಿ ಬಸವಣ್ಣನವರನ್ನ ಸುಮಾರು 85% ವಚನಕಾರರು ನಮಗೆ ಬಸವಣ್ಣನವರೇ ಧರ್ಮಗುರು. ಬಸವಣ್ಣನವರಿಂದನೇ ನಾವು ಬದುಕಿದೀವಿ. ಬಸವಣ್ಣವರಿಲ್ಲಂದ್ರೆ ಈ ಧರ್ಮ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ರೀತಿಯ ಆಚಾರಗಳನ್ನು ಕೊಟ್ಟವರು ಬಸವಣ್ಣರು ಅಂತೇಳಿ ಬಟ್ಟು ಮಾಡಿ ತೋರಿಸೋದ್ರಿಂದ ನಾವು ಲಿಂಗಾಯತ ಧರ್ಮದಲ್ಲಿ ಪಂಚ ಆಚಾರಗಳಲ್ಲಿ ಬಸವಾಚಾರನು ಸಹಿತ ಒಂದು ಸೇರಿಸ್ಕೊಂಡು ಬಿಟ್ರೆ ನಮಗೆ ಊಟಕ್ಕೆ ಚಲೋ ಉಪ್ಪಿನಕಾಯಿ ಸೇರಿಸ್ದಂಗೆ ಆಗತ್ತೆ. ಗೊತ್ತಾಯ್ತಾ? ಪ್ರಸಾದಕ್ಕೆ ಉಪ್ಪಿನಕಾಯಿ ಸೇರಿಸ್ಕೊಂಡು ಊಟ ಮಾಡಿದಂಗೆ ಆಗತ್ತೆ. ಆ ಚೌಕಟ್ಟನ್ನು ಮಾತಾಜಿಯವರು ಏನು ಮಾಡಿದರು, ನಮಗೆ ಹಾಕಿಕೊಟ್ರು. ಇಲ್ಲಾಂದ್ರೆ ಏನು ಮಾಡ್ತಿದ್ರಂದ್ರೆ ಇವರು ಬಸವಣ್ಣವ್ರ ಸಂಸಾರಿಗಳು, ಅವರು ಗುರು ಅಲ್ಲ, ಅವರು ಭಕ್ತರು, ಅವರು ಗುರು ಆಗಲಿಕ್ಕೆ ಎಂದೂ ಸಾಧ್ಯನೇ ಇಲ್ಲ. ನಮಗೆ ಇಂದು ಪರಂಪರಾಗತವಾಗಿರ್ತಕ್ಕಂಥ ಗುರು ನಾವು ರೇಣುಕಾಚಾರ್ಯರು, ಅವ್ರು ಇವರು ಅಂತ ಹೇಳ್ಕೊಂಡು ಬರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅಪವಾದ ಆಗಬಾರದು ಇತಿಹಾಸದಲ್ಲಿ. ಬಸವಣ್ಣವ್ರು ಮರೆಯ ಆಗಬಾರದು. ಬಸವಣ್ಣವರು ಒಂದು ಎತ್ತಾಗಿ ಕೂಡಿಸಿಬಿಟ್ಟು ಅವರನ್ನ ಪೂಜೆ ಮಾಡತಕ್ಕಂಥ ಸ್ಥಿತಿಯನ್ನ ನಾವು ನೋಡಿದ್ದೀವಿ. ಹಾಗಾಗಿ ಅದು ಆಗಬಾರದಂತ ಬಸವಣ್ಣ ಅಂದ್ರೆ ಎತ್ತು ಅಂತ ನೋಡ್ಕೊಂಡು ಪೂಜೆ ಮಾಡತಕ್ಕಂಥ ಜನಗಳನ್ನು ನೋಡಿ ಮಾತಾಜಿಯವರು ಏನ್ ಮಾಡಿದ್ರು, ಮೊದಲು ಈ ಆಚಾರಕ್ಕೆ ಬಸವಣ್ಣನವರ ಆಚಾರ, ಬಸವ ಆಚಾರ, ಬಸವಣ್ಣವ್ರ ಧರ್ಮಗುರು ಅಂತ ಕೊಟ್ಟು ಬಿಟ್ಟಿವಿ ಅಂದ್ರೆ ಉಳಿದಿದ್ದು ಈಸಿಯಾಗಿ ನಮಗೆ ಅರ್ಥ ಹಾಕೊಂತ ಬರ್ತದೆ. ಮುಂದೆ ಯಾರ ಹೊರದೇಶದವ್ರು ಬಂದು ಬಸವಣ್ಣ ಅಂತ, ನಮ್ ಬಹಳ ದೊಡ್ಡ ಮೂರ್ಖ ಪಂಡಿತರ, ದೊಡ್ಡ ದೊಡ್ಡ ಮೂರ್ಖ ಮಠಾಧೀಶರ, ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟ್ಯಾರ, ಹೊರಗಿನ ದೇಶದವ್ರು ಯಾರು ಬಂದ್ರು, ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನ್ ಮಾಡಿದ್ರು ಅಂತಂದ್ರ, ಇದೇ ಯಾರು ನಮ್ಮ ಶರಣ ಬಸಪ್ಪ ಅಪ್ಪ ಆಗಿನವರು ಆ ಇದ್ರದ್ದು ಕೊಟ್ಟಿದ್ರು, ಅಲ್ಲಲ್ಲ ಸಾರಿ, ಸೋನಿಯಾ ಗಾಂಧಿ ಬಂತಂದ್ರ ಇವ್ರನ್ನ ಈಗಿನವರು ಶರಣ ಬಸಪ್ಪ ಅಪ್ಪ ಆ ನಾಲ್ಕಾಲಿನ ಬಸವಣ್ಣವ್ರ ಫೋಟೋ ಕೊಟ್ಟಿದ್ರು ಬಸವಣ್ಣವ್ರು ಅಂತ. ಇದು ಬಸವಣ್ಣ ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಸುಳ್ಳ ಅಂದ್ರೆ ಬಸವಣ್ಣವ್ರ ಮೂಕ್ ಎತ್ತ ಅಂತೇಳಿ ಹೊರದೇಶದವ್ರು ಬಂದ್ರೆ ಹಿಂಗೆ ತಿಳ್ಕೊಂಡ್ಬಿಟ್ಟಿದ್ರು. ಅವರೇ ಸ್ವತಃ ಅಧ್ಯಯನ ಮಾಡಿದ್ಮೇಲೆ ಗೊತ್ತಾಯ್ತು ಬಸವಣ್ಣರು ಅಂದ್ರೆ ನಾಲ್ಕಾಲಿನ ಎತ್ತಲ್ಲ, ಅವರೊಂದು ಮಾನವೀಯ ತತ್ವವನ್ನು ಕೊಟ್ಟೋಗಿರ್ತಕ್ಕಂಥ ಮಹಾತ್ಮ. ಮಾನವೀಯ ತತ್ವಗಳನ್ನ, ಸಮತಾ ತತ್ವಗಳನ್ನು ಕೊಟ್ಟೋಗಿರ್ತಕ್ಕಂಥ ಸಮತಾವಾದಿ ಮಹಾತ್ಮ ಅಂತ ತಿಳ್ಕೊಂಡು ಅವ್ರು ಕಂಡಿಡಿದ್ರು. ಅವ್ರು ಕಂಡಿಡಿದು ಬೆನಲ್ ರಾಮರವ್ರು ಹೇಳ್ತಾರ, ಹೊರದೇಶದವ್ರು ಹೇಳ್ತಾರೆ, ನಾವು ಹೇಳೋ ಮಾತಲ್ಲ ಬಸವಣ್ಣವ್ರ ಬಗ್ಗೆ. ಅಂದಿನಿಂದ ಇಂದಿನವರೆಗೆ ಕನ್ನಡದಲ್ಲಿ ಒಬ್ಬ ಕುಲದೀಪಕನಾಗಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ ವಚನ ಸಾಹಿತ್ಯದ ಮುಖಾಂತರವಾಗಿ ಇಡೀ ಜಗತ್ತಿಗೆ ವಿಶ್ವದ ಅನುಭವ ಸಾಹಿತ್ಯವನ್ನು ವಚನ ಸಾಹಿತ್ಯದಲ್ಲಿ ತುಂಬಿಕೊಟ್ಟವರು ಅಂದಿನಿಂದ ಇಂದಿನವರೆಗೆ ನನಗೆ ಬಸವಣ್ಣವ್ರು ಬಿಟ್ಟರೆ ಯಾರ ಕಡೆಗೆ ಬಟ್ಟು ಮಾಡ್ಲಿಕ್ಕೆ ತೋರಿಸ್ಲಿಕ್ಕೆ ಆಗಲ್ಲ ಅಂತಾರವ್ರು. ನನಗೆ ಆ ಧೈರ್ಯನೂ ಇಲ್ಲ ಅಂತಾರೆ. ಗೊತ್ತಾಯ್ತಾ? ಆ ರೀತಿಯಾಗಿರ್ತಕ್ಕಂಥ ಬಸವಣ್ಣನವರು ನಮಗೆ ವ್ಯಕ್ತಿಯಾಗಿದ್ರು, ಅವರೊಬ್ಬ ಶಕ್ತಿಯಾಗಿದ್ರು, ಒಬ್ಬ ಪ್ರಸಿಪೇಟರ್ ಆಗಿದ್ರು, ಗುರು ಆಗಿದ್ರು ಅಂತ
ತೋರಿಸ್ಬೇಕು ಅಂತ ಉದ್ದೇಶದಿಂದನೇ ಮಾತಾಜರು ಬಸವ ಆಚಾರವನ್ನು ಒಂದು ಇಟ್ಟಿದ್ದಾರೆ. ಭಾಳ ವಿಚಾರಗಳವ, ಸಾಕಿಷ್ಟು ಇಟ್ಕೊಂಡು ನಾವು ಲಿಂಗ ಪೂಜೆ ಮಾಡೋದಕ್ಕಿಂತ ಮೊದಲು ಬಸವಣ್ಣವ್ರನ್ನ ಗೌರವಿಸಿ ಆಮೇಲೆ ಲಿಂಗ ಪೂಜೆ ಮಾಡತಕ್ಕಂಥದ್ದು. ಕೊನೆಗೆ ಅಂತಿಮ ಲಿಂಗನೇ ದೇವರ ಸತ್ಯ, ಬಸವಣ್ಣವ್ರನ್ನ ಹುಟ್ಟಿಸೋರು, ಸೃಷ್ಟಿ ಮಾಡಿದವರು, ಅನುಗ್ರಹ ಶಕ್ತಿಯಾಗಿ ಕಳಿಸಿದವರು ದೇವರೇ. ಆದರೆ ಬಸವಣ್ಣನವರಿಲ್ಲಾರದೆ ದೇವರು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣವರ ಜೀವನದಲ್ಲಿ ದೇವರಿಲ್ಲ ಅಂದರೆ ಅಲ್ಲಿ ಬಸವಣ್ಣವರಿಗೆ ಪರಿಪೂರ್ಣತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ನಾವು ಅಂತಿಮವಾಗಿ ಒಂದು ಕನ್ಕ್ಲೂಡಿಂಗ್ ಪಾಯಿಂಟಿಗೆ ಏನು ಬರಬೇಕು ಅಂದರೆ, ಬೀಜದಲ್ಲಿ ವೃಕ್ಷ ಇಪ್ಪದು, ವೃಕ್ಷ ಇಪ್ಪದು ಬೀಜದಲ್ಲಿ, ಬೀಜದಲ್ಲಿ ವೃಕ್ಷ ಅದ, ವೃಕ್ಷದಲ್ಲಿ ಬೀಜ ಅದ. ಬಸವನಲ್ಲಿ ಶಿವನದನ, ಶಿವನಲ್ಲಿ ಬಸವನಿದನ. ಖಂಡದಲ್ಲಿ ಅಖಂಡವಿದೆ, ಅಖಂಡದಲ್ಲಿ ಖಂಡವಿದೆ. ಹಾಗಾಗಿ ನಿನಗೆ ಅಖಂಡೇಶ್ವರನೆಂದು ಕರೆದೆ ನೋಡ ಅಂತ ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ. ಹಂಗ ಶಿವನಲ್ಲಿ ಬಸವನದನ, ಬಸವನಲ್ಲಿ ಶಿವಾದನ. ಹಾಗಾಗಿ ಲಿಂಗದಲ್ಲೇ ನಾವೇನು ಮಾಡಬೇಕು, ಅಂತಿಮವಾಗಿ ಬಸವಣ್ಣನವರನ್ನ ಕಾಣಬೇಕು. ಅದಕ್ಕಾಗಿ ಬಸವಣ್ಣವ್ರನ್ನ ಮೂರ್ತಿ ಕರೆಸೋದೇನಂದ್ರೆ ಧ್ಯಾನಕ್ಕಾಗಿ. ಬಸವಣ್ಣವ್ರ ಮೂರ್ತಿ ಮಾಡೋದಂದ್ರೆ ಕೀರ್ತಿ, ಅವ್ರನ್ನ ಧ್ಯಾನಿಸೋದಂತಂದ್ರೆ ಅವ್ರನ್ನ ಕೀರ್ತಿಸೋದೇನಂತಂದ್ರೆ ನಾವು ನಮ್ಮ ತತ್ವವನ್ನು ಪ್ರಚಾರ ಮಾಡಲಿಕ್ಕಾಗಿ. ಬಸವ ತತ್ವ ಬಸವಣ್ಣವ್ರು ನೋಡಿದ ತಕ್ಷಣ ನೆನಪಾಗಬೇಕು. ದೈವೇ ಧರ್ಮದ ಮೂಲ, ಕಳಬೇಡ ಕೊಲಬೇಡ, ಕಾಯಕವೇ ಕೈಲಾಸ, ನುಡಿದಳೆ ಮುತ್ತಿನಾರದಂತಿರಬೇಕು, ಏನಿ ಬಂದಿರೋದಳ ವಿದ್ಯರ, ಇವೆಲ್ಲ ವಚನಗಳು ಬಸವಣ್ಣನವರ ಪ್ರತೀಕವಾಗಿ ನೆನಪಾಗಬೇಕು ಅಂತ. ಸೊ ಹೀಗಾಗಿ ಬಸವಣ್ಣನವರನ್ನ ನಾವು ಒಂದು ಆದರ್ಶ ಗುರುವಾಗಿ ಇಟ್ಕೊಂಡು ನೋಡಿರ್ಬೇಕಾದ್ರೆ ಇತಿಹಾಸದಲ್ಲಿ ಪೌರಾಣಿಕ ಯಾವೇ ದೇವತೆಗಳದ ಅವಕ ಒಬ್ರು ತಂದಿದ್ರು ಒಂದು ತಾಯಿ ಇಲ್ಲ, ಹಿಂಗ ಹುಟ್ಟವು. ಈ ಗಣಪತಿಯನ ತಂದೆಯನ ಅವನಿಗೆ ಅದನ ಇಲ್ಲ. ಪಾರ್ವತಿ ಮಗ ಅವ, ಶಿವನ ಮಗ ಬೇರೆ ಷಣ್ಮುಖ. ನೋಡ್ರಿ, ತಂದೆಗೊಂದು ಮಗ ಅಂತ ತಾಯಿಗೊಂದು ಮಗ. ಇತಿಹಾಸ ತಪ್ಪು ಹೇಳ, ಎಲ್ಲ ರೀತಿಯಿಂದ ಪೌರಾಣಿಕ ನಮಗೆ ಅಡ್ಡದಾರಿನೇ ಹಿಡಿಸ್ತಾವೆ. ಹಾಗಾಗಿ ಅವು ಯಾವ ದೇವರಲ್ಲ, ಗುರು ಆಗ್ಲಿಕ್ಕೂ ಬರೋದಿಲ್ಲ. ಅದಕ್ಕಾಗಿ ನೀವು ಎಲ್ಲರ ಗಣೇಶನ ಮೂರ್ತಿ ಹೊರಗಡೆ ಕೂಡಿಸಲ್ಲ, ಹನುಮಂತನ ಮೂರ್ತಿ ಒಳಗಡೆ, ಅವೆಲ್ಲ ಗುಡಿ ಒಳಗಡೆ ಇರ್ತಾವೆ, ತಪ್ಪು ಮುಚ್ಚಿಕೊಟ್ಟು ಒಳಗಡೆ ಇರ್ತಾವೆ. ಆದರೆ ಸತ್ಯವನ್ನು ಸಾರಿರ್ತಕ್ಕಂಥವ್ರ ಮೂರ್ತಿಗಳು ಯಾವಾಗಲೂ ಪಬ್ಲಿಕ್ ಆಗಿರ್ತವೆ. ಅದಕ್ಕಾಗಿ ಬಸವಣ್ಣನವರ ಮೂರ್ತಿ, ಗಾಂಧೀಜಿಯವ್ರ ಮೂರ್ತಿ, ಏನು ಇತಿಹಾಸಕಾರರಾಗಿ ಹೋಗಿದ್ದಾರೆ ಅವರೆಲ್ಲರ ಮೂರ್ತಿಗಳು ಪಬ್ಲಿಕ್ ಆಗಿರ್ತವೆ. ಯಾಕಂದರೆ ಅವ್ರು ಕೊಟ್ಟು ಹೋಗಿರ್ತಕ್ಕಂಥ ಮಾತುಗಳು ಸತ್ಯವಾಗಿದ್ದಾವೆ, ಪಾಲಿಸ್ಲಿಕ್ಕೆ ಬರ್ತಾವಂತ. ಇವೆಲ್ಲ ಸುಳ್ಳವ, ಅದಕ್ಕೆ ಒಳಗಡೆ ಬಾಗಿಲು ಮುಚ್ಕೊಂಡು ಬಂದು ಪೂಜೆ ಮಾಡ್ರಿ ಅಂತ. ಗೊತ್ತಾಯಿತು? ಅದಕ್ಕಾಗಿ ನಾವು ಆದರ್ಶವಾಗಿರ್ತಕ್ಕಂಥ ಗುರುವನ್ನು ಸ್ಮರಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಆಚಾರಗಳಲ್ಲಿ ಅವ್ರನ್ನೂ ಒಂದು ಆಚಾರ ಅಂತ ಇಟ್ಕೊಂಡು ನಾವು ದಿನನಿತ್ಯ ಬಸವನ ನಾಮಸ್ಮರಣೆ, ಪ್ರತಿಯೊಂದು ಉಸಿರನ್ನು ಸಹಿತ ಪ್ರಣವದ ಬಳ್ಳಿ ಬಕಾರಂ, ಪ್ರಣವದ ನಾದಾನುಸಾರ ಸಕಾರಂ, ಪ್ರಣವದ ಬಳ್ಳಿ ಬಕಾರಂ ಅಂತ ಹೇಳಿ ತಿಳ್ಕೊಂಡು, ಬಸವ ಅಕ್ಷರಂ ತ್ರಯಂ ಬಸವೇಶಂ ಅಂತ ಹೇಳಿ ತಿಳ್ಕೊಂಡು ಏನು ಹೇಳ್ತಾರೆ, ಹಾಗೆ ಬಸವಣ್ಣನ ಅಕ್ಷರ ನಮ್ಮ ಹೃದಯದಲ್ಲಿ ಭೇದಿಸಬೇಕು. ಬಸವನೇ ಒಂದು ಆಚಾರ ಪ್ರತಿಮೆಯಾಗಿ ನಮ್ಮ ಹೃದಯದಲ್ಲಿ ಸದಾ ಇರಬೇಕು ಅಂತ ಹೇಳ್ತಿಕೊಂಡು ನಾವು ಒಂದು ಆಚಾರ ನಿಷ್ಠೆಯನ್ನು ಪಾಲಿಸ್ಕೊಂಡು ಹೋಗೋಣ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶರಣ ಶರಣ.